ಶೋಭಾ ಕರಂದ್ಲಾಜೆ ಮೇಡಮ್ ಮೈಸೂರಿನ ಉಸ್ತುವಾರಿ ಸಚಿವರಾಗಿ ನಮ್ಮ ಯಾರು ಇಲ್ಲಿ ಕಾವಾಡಿಗರಿದ್ದಾರೆ ಮಾವುತರಿದ್ದಾರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಶಾಶ್ವತ ಪರಿಹಾರವನ್ನು ತಂದುಕೊಟ್ಟವರು. ಹಾಗೆ ಮೈಸೂರಿನ ಉಸ್ತುವಾರಿ ಸಚಿವರಾಗಿ ಆಗ ಕಾರ್ಪೊರೇಷನ್ಗೆ 100 ಕೋಟಿ ರೂಪಾಯಿ ಕೊಡಿಸಿ ಅಭಿವೃದ್ಧಿಯನ್ನು ಮಾಡಿದಂಥವ್ರು. ಪಂಚಲಿಂಗೇಶ್ವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ಸಹಿ ಅನ್ನಿಸ್ಕೊಂಡಂಥವ್ರು ಅವರು. ಅದ್ಭುತವಾದ ದಸರಾವನ್ನು ಮಾಡಿಕೊಟ್ಟಂಥವ್ರು ಅವರು. ಇಲ್ಲಿ ಬಂದಾಗ ಸಹಜವಾಗಿ ಕಾರ್ಯಕರ್ತರು ಹೇಳ್ತಾ ಇದ್ರು, ಮೇಡಮ್ ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅಂತ. ಅವ್ರ ಹುಟ್ಟು ಹಬ್ಬ, ಹಾಗಾಗಿ ಮೇಡಮ್ ಕಾರ್ಯಕರ್ತರ ಅಭಿಲಾಷನೂ ಆಗಿದೆ, ಬನ್ನಿ ನೀವು ಅವಕಾಶ ಇದ್ರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹಾರೈಸಿದ್ವಿ. ಲೋಕಸಭಾ ಚುನಾವಣೆ ನಮ್ಮ ದೇವರು ಮೋದಿಜಿ ಹೆಸರಲ್ಲಿ ಮಾಡ್ತೀವಿ, ಇದಕ್ಕೂ ರಾಜ್ಯ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ. ನಾವು 25 ಜನ ಸಂಸದರು ಮೋದಿಜಿಯವ್ರ ಹೆಸರಲ್ಲೇ ಗೆದ್ಕೊಂಡ್ಬಂದಿರುವಂಥದ್ದು, ಲೋಕಸಭಾ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ರಾಜ್ಯಕ್ಕೂ ಒಳ್ಳೆಯ ನೇತೃತ್ವ ಬೇಕು, ಭಾಳಷ್ಟು ಜನ ಕಾರ್ಯಕರ್ತರ ಅಭಿಲಾಷೆಯನ್ನು ಕೂಡ ರಾಜ್ಯದಲ್ಲಿ ಒಂದಷ್ಟು ನಾಯಕತ್ವದಲ್ಲಿ ಹೊಸ ನಾಯಕತ್ವ ಬರಬೇಕು ಅನ್ನೋದು ಒಂದು ಇದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಮೀಡಿಯಾದಲ್ಲೂ ಸ್ಪೆಕ್ಯುಲೇಷನ್ ಇದೆ. ಬಟ್ ನಾನು ಹೇಳಿದ್ದು ತೀರಾ ವೈಯಕ್ತಿಕವಾಗಿ ಮೇಡಮ್ಗೆ ಅವರ ಹುಟ್ಟುಹಬ್ಬ ದಿನ ಹಾರೈಸಿದ್ದೀನಿ ಅಷ್ಟೇ. ನಾನು ಇದ್ರ ಬಗ್ಗೆ ರಾಜಕಾರಣದ ಆ ಥರ ರಾಜಕಾರಣದ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಲೋಕಸಭೆ ಕೇಳಿದ್ರಿ, ಲೋಕಸಭೆ ನಮ್ಮ ದೇವರು ಮೋದಿಜಿ ಹೆಸರಿನಲ್ಲೇ ನಾವೆಲ್ಲ ಚುನಾವಣೆಯನ್ನು ಎದುರಿಸುವಂಥದ್ದು. 2014ರಲ್ಲೂ ನಾನು ಅವ್ರ ಹೆಸರಲ್ಲೇ ಗೆದ್ಕೊಂಬಂದಿದ್ದು, 2019ರಲ್ಲೂ ಅವ್ರ ಹೆಸರಲ್ಲೇ ಗೆದ್ಕೊಂಬಂದಿನಿ, 2024ರಲ್ಲೂ ಅವ್ರ ಹೆಸರಿನಲ್ಲೇ ಗೆಲ್ಲೋನು. ಇಡೀ ದೇಶನೇ ಮೋದಿಜಿ ಹೆಸರಲ್ಲಿ ಓಟ್ ಹಾಕುತ್ತೆ, ಇನ್ನೆಲ್ಲ ಬೇರೆಯವ್ರದ್ದು ಪ್ರಭಾವ ಇರುತ್ತೆ ಆ ಥರದ ಅದನ್ನು ಬೇಡ, ಆ ಥರ ಸ್ಪೆಕ್ಯುಲೇಷನ್ ಬೇಡ. ಇದು ಮೋದಿಜಿಯವ್ರ 2024 ಲೋಕಸಭಾ ಚುನಾವಣೆ, ಅದು ಮೋದಿಜಿಯವ್ರ ಹೆಸರಲ್ಲೇ ನಡೆಯೋದು, ನಾವೆಲ್ಲ ಗೆದ್ಕೊಬಾರ್ದು ಮೋದಿಜಿಯವ್ರ ಹೆಸರಲ್ಲೇ. ನೋಡಿ, ನಾನು ಆ ಥರದ ಬಗ್ಗೆ ಮಾತಾಡೋಕ್ಕೋಲ್ಲ. ಆದರೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ರಾಷ್ಟ್ರ ಸೇವಿಕಾ ಸಂಘದಲ್ಲಿ ಇದ್ಕೊಂಡು ಒಬ್ಬರು MLC ಆಗಿ ಸಚಿವ, ಮೈಸೂರಿನ ಉಸ್ತುವಾರಿ ಸಚಿವರಾಗಿ, ಇಂಧನ ಖಾತೆ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವರಾಗಿ ಒಳ್ಳೆ ಕೆಲಸವನ್ನು ಮಾಡಿದರು. ಅದರ ಆಧಾರದ ಮೇಲೆ ಅವರನ್ನು ಇವತ್ತು ಕೇಂದ್ರ ಸಚಿವೆಯಾಗಿ ಮಾಡಿದ್ದಾರೆ. ಅವರಿಗೆ ಸಾಕಷ್ಟು ಅನುಭವ ಇದೆ. ಯಡಿಯೂರಪ್ಪ ಸಾಹೇಬರು ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಜನರಲ್ ಸೆಕ್ರೆಟರಿಯಾಗಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದರೆ, ಒಳ್ಳೆಯ ವಾಗ್ಮಿ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಏನೇ ಉನ್ನತ ಸ್ಥಾನ ಕೊಟ್ಟರು ಕೂಡ ನಮ್ಮೆಲ್ಲರ ಪ್ರೀತಿ ಹಾರೈಕೆ ಹಾಗೂ ಪ್ರಾರ್ಥನೆ ಅವ್ರ ಜೊತೆ ಇರುತ್ತೆ. ನನಗೆ ಅದ್ರ ಬಗ್ಗೆ ಹೇಳಕ್ಕೋಲ್ಲ. ನಮ್ಮ ಕೇಂದ್ರದ ನಾಯಕತ್ವ, ರಾಜ್ಯದ ಲೀಡರ್ಗಳು ಅವ್ರು ಯಾವತ್ತೂ ಅದು ಸರಿಯಾದ ಕ್ಷಣ ಅಂತ ಅಂದ್ಕೊಳ್ತಾರೆ ಅವತ್ತು ತೀರ್ಮಾನ ತಗೊಳ್ತಾರೆ. ನಾನು ಪಕ್ಷಕ್ಕೆ ಬಂದೆ, ನಾನು 9.5 ವರ್ಷ ಆಯಿತು. ನಾನು ಭಾಳ ಜೂನಿಯರ್ ಮೋಸ್ಟ್, ಇಂಥ ವಿಚಾರಗಳ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ